ಆತ್ಮೀಗಳೇ ನಮಸ್ಕಾರ. ಈ ದಿನ ಮಾರ್ಚ್ 4, 2019, ಮಾರ್ಚ್ 5, 2019 ಮುಖ್ಯವಾದಂತಹ ಪ್ರಚಲಿತ ಘಟನೆಗಳು ಪೇಪರ್ ಆ್ಯಂಡ್ ನ್ಯೂಸ್ನಲ್ಲಿ ಬಂದಂತಹ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಕೇಳಬಹುದಾದಂತಹ ಪ್ರಚಲಿತ ಘಟನೆಗಳನ್ನು ನೀಡ್ತಾ ಇದ್ದೇನೆ. ಗಮನಿಸಿ ನೀವು ಕೇಳ್ಕೊಳ್ಳಿ ಯಾವ ರೀತಿಯಾದಂಥ ಪ್ರಶ್ನೆಯನ್ನು ಬರ್ಬೋದು ಅಂತ. ಹಾಗಾದರೆ ಮೊದಲ ಸುದ್ದಿ ನೋಡಿದಾಗ 4 ಮತ್ತು 5 ತಾರೀಕು ಮಾರ್ಚ್ 2019 ರೈಫಲ್ ಉತ್ಪಾದನೆ ಚಾಲನೆ ನೀಡಲಾಗಿದೆ. ಇದೊಂದು ಮುಖ್ಯವಾದಂತಹ ಬೆಳವಣಿಗೆ. ಕೇಂದ್ರ ಸರ್ಕಾರವು ರಷ್ಯಾ ಸಹಕಾರದೊಂದಿಗೆ ಮೇಕ್ ಇನ್ ಇಂಡಿಯಾ ಯೋಜನೆ ಅಡಿಯಲ್ಲಿ ಉತ್ತರ ಪ್ರದೇಶದ ಅಮೇಠಿಯಲ್ಲಿ AK-203 ಘಾತಕ ರೈಫಲ್ ಉತ್ಪಾದನೆ ಚಾಲನೆ ನೀಡಲಿದೆ. ಭಾನುವಾರ ಅಮೇಠಿಗೆ ಭೇಟಿ ನೀಡಿದ ಪ್ರಧಾನಿ ನರೇಂದ್ರ ಮೋದಿ ಅವರು ಶಸ್ತ್ರಾಸ್ತ್ರ ತಯಾರಿಕೆ ಕಾರ್ಖಾನೆಯಲ್ಲಿ OFB ಇರಲಿ ಚಾಲನೆಯನ್ನು ನೀಡಲಿದ್ದಾರೆ. ಇದು ಮುಖ್ಯವಾದಂಥ ವಿಚಾರ. ಇತ್ತೀಚೆಗೆ ರೈಫಲ್ AK-203 ಯಾವ ರಾಜ್ಯದಲ್ಲಿ ಉತ್ಪಾದನೆಗೆ ಚಾಲನೆ ನೀಡಲಾಗಿದೆ ಅಂತ ಕೇಳಿದಾಗ ಉತ್ತರ ಪ್ರದೇಶ ಅಂತ ಉತ್ತರಿಸಬೇಕು. ಎಲ್ಲಿ ಅಂತ ಕೇಳಿದಾಗ ಅಮೇಠಿ ಆಪ್ಷನ್ ಇದ್ದರೆ ಅಮೇಠಿ ಅಂತ ಉತ್ತರಿಸಬೇಕಾಗ್ತದೆ. ಯಾವ ದೇಶದ ಸಹಕಾರದೊಂದಿಗೆ ಉತ್ಪಾದಿಸಲು ತಯಾರಾಗಿದೆ ಅಂತ ಕೇಳಿದಾಗ ರಷ್ಯಾ ದೇಶದ ಸಹಕಾರದೊಂದಿಗೆ. ಇದನ್ನು ಮುಖ್ಯವಾಗಿ 3 ಪ್ರಶ್ನೆಗಳು ಇಲ್ಲಿ ಕೇಳಬಹುದಾಗಿದೆ. ನಂತರ ಸುದ್ದಿ, ಇಸ್ಲಾಮಿಕ್ ಸಹಕಾರ ಸಂಘಟನೆ 50 ವರ್ಷಗಳ ನಂತರ ಮೊದಲ ಬಾರಿಗೆ ಅಬುಧಾಬಿಯಲ್ಲಿ ಇಸ್ಲಾಮಿಕ್ ಸಹಕಾರ ಸಂಘಟನೆ OIC ಇದು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಕೇಳಬಹುದು. ಯಾಕಂದರೆ 50 ವರ್ಷಗಳ ನಂತರ ನಡೆದಂಥ ಒಂದು ಸಂಘಟನೆಯ ಪ್ರೋಗ್ರಾಮ್ ಆಗಿದೆ. ಅದರಿಂದ ಇಸ್ಲಾಮಿಕ್ ಸಹಕಾರ ಸಂಘಟನೆ ಬಗ್ಗೆ ಸಂಪೂರ್ಣವಾಗಿ ತಿಳಿದುಕೊಳ್ಬೇಕಾಗ್ತದೆ. ನೀವು ಗಮನವಿಟ್ಟು ಕೇಳ್ಕೊಳ್ಳಿ. ಇಸ್ಲಾಮಿಕ್ ಸಹಕಾರ ಸಂಘಟನೆ ಇಸ್ಲಾಮಿಕ್ ದೇಶಗಳೆಲ್ಲ ಒಗ್ಗೂಡಿ 1969 ಇಸ್ಲಾಮಿಕ್ ಸಹಕಾರ ಸಂಘಟನೆಯನ್ನು ಸ್ಥಾಪನೆ ಮಾಡಿದವು. 57 ರಾಷ್ಟ್ರಗಳು ಆಗ ಸದಸ್ಯತ್ವವನ್ನು ಹೊಂದಿದವು. ಇದರಲ್ಲಿ ಉದ್ದೇಶ ಮುಸ್ಲಿಂ ಸಮುದಾಯದ ಸಾಮೂಹಿಕ ಧ್ವನಿಯನ್ನು ಹೆಚ್ಚಿಸುವುದಾಗಿದೆ. ಹಾಗಾದರೆ ಅಬುಧಾಬಿಯಲ್ಲಿ ಇತ್ತೀಚೆಗೆ ಭಾರತದ ಸುಷ್ಮಾ ಸ್ವರಾಜ್ ಅವರು ಪ್ರತಿನಿಧಿಯಾಗಿ ಹೋದಂತಹ ಒಂದು ಸಂಘಟನೆ ಇಸ್ಲಾಮಿಕ್ ಸಹಕಾರ ಸಂಘಟನೆ. ಓನ್ಲಿ ಅತಿ ಹೆಚ್ಚು ಮುಸ್ಲಿಂ ಜನರನ್ನು ಹೊಂದಿರುವಂತಹ ರಾಷ್ಟ್ರಗಳ ಸಂಘಟನೆ ಆಗಿದೆ. ಅದರಿಂದ 40 ಮುಸ್ಲಿಂ ಬಹುಸಂಖ್ಯಾತ ರಾಷ್ಟ್ರಗಳಿಗೆ ಈ ಸಂಘಟನೆ ಅಬುಧಾಬಿಯಲ್ಲಿ ನಡೆಸಲಾಗುತ್ತದೆ. ಇದರ ಪ್ರಧಾನ ಕಚೇರಿ ಸೌದಿ ಅರೇಬಿಯಾದ ಜೆಡ್ಡಾದಲ್ಲಿದೆ. ನೆನ್ಪಿಟ್ಕೊಳ್ಳಿ. ಇಲ್ಲಿ ಕೇಳುವಂಥ ಪ್ರಶ್ನೆ ಏನು ಹೇಳ್ತಾನೆ, ಮೊದಲನೇ ಪ್ರಶ್ನೆ, ಇಸ್ಲಾಮಿಕ್ ಸಹಕಾರ ಸಂಘಟನೆ ಯಾವಾಗ ಸ್ಥಾಪನೆ ಆಯಿತು ಅಂತ ಕೇಳ್ಬೋದು. 1969 ಎಷ್ಟು ರಾಷ್ಟ್ರಗಳು ಸದಸ್ಯತ್ವವನ್ನು ಹೊಂದಿದ್ದವು ಜಾರಿಯ ಸ್ಥಾಪನೆಯಾದಾಗ ಅಂದರೆ 5 ರಾಷ್ಟ್ರಗಳು ಅಂತ ಉತ್ತರಿಸಬೇಕು. ಇತ್ತೀಚೆಗೆ ಇಸ್ಲಾಮಿಕ್ ಸಹಕಾರ ಸಂಘಟನೆ ಎಲ್ಲಿ ಜರುಗಿತು ಅಂತ ಕೇಳಿದಾಗ ಅಬುಧಾಬಿಯಲ್ಲಿ ಜರುಗಿತು ಅಂತ ನೀವು ಉತ್ತರಿಸಬೇಕು. ಯಾರು ಭಾಗಿಯಾದರು ಅಂತ ಕೇಳಿದಾಗ ಸುಷ್ಮಾ ಸ್ವರಾಜ್ ಅಂತ ಉತ್ತರಿಸಬೇಕಾಗ್ತದೆ. ಎಷ್ಟು ಮುಸ್ಲಿಂ ರಾಷ್ಟ್ರಗಳು ಭಾಗಿಯಾಗಿದ್ದವು ಅಂತ ಕೇಳಿದಾಗ 40 ಮುಸ್ಲಿಂ ರಾಷ್ಟ್ರಗಳು ಭಾಗಿಯಾಗಿವೆ ಅಂತ ನೀವು ಉತ್ತರಿಸಬೇಕು. ಇಷ್ಟು ಪ್ರಶ್ನೆಗಳು ಇಲ್ಲಿ ಬರ್ತದೆ. April 2019 to March 2020 ಪ್ರಧಾನಿ ನರೇಂದ್ರ ಮೋದಿ ಅವರು ಕಟ್ಟಡ ನಿರ್ಮಾಣ ತಂತ್ರಜ್ಞಾನ ವರ್ಷ ಎಂದು ಈ ವರ್ಷವನ್ನು ಘೋಷಣೆ ಮಾಡಿದ್ದಾರೆ. ಇದಂತೂ ಮುಖ್ಯವಾಗಿ ನೆನ್ಪಿಟ್ಕೊಳ್ಳಿ. April 2019 to March 2020 ಕಟ್ಟಡ ನಿರ್ಮಾಣ ತಂತ್ರಜ್ಞಾನ ವರ್ಷ ಅಂತ ಘೋಷಣೆಯನ್ನು ಮಾಡಲಾಗಿದೆ. ಇದನ್ನು ಪ್ರಧಾನಿ ನರೇಂದ್ರ ಮೋದಿ ಅವರು ಘೋಷಣೆಯನ್ನು ಮಾಡಲಾಗಿದೆ. ಇಲ್ಲಿ 100ಕ್ಕೆ 100 ಒಂದು ಪ್ರಶ್ನೆ ಕೇಳ್ತಾರೆ ಯಾವುದಾದ್ರು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ. April 2019 to March 2020 ಯಾವ ವರ್ಷವನ್ನಾಗಿ ಘೋಷಣೆ ಮಾಡಲಾಗಿದೆ ಅಂತ ಕೇಳಿದಾಗ ಕಟ್ಟಡ ನಿರ್ಮಾಣ ವರ್ಷ ಅಂತ ನೀವು ಉತ್ತರಿಸಬೇಕಾಗ್ತದೆ. ಆತ್ಮೀಯರೇ, ಇದು 4 ಮಾರ್ಚ್ 2019 to 5 ಮಾರ್ಚ್ 2019 ಪ್ರಚಲಿತ ಘಟನೆಗಳು. ಅನಿಲ್ ಕುಂಬ್ಳೆ, ಭಾರತದ ಲೆಗ್ ಸ್ಪಿನ್ನರ್ ಮಾತಿಕ ಅನಿಲ್ ಕುಂಬ್ಳೆ ICC ಕ್ರಿಕೆಟ್ ಸಮಿತಿಯ ಮುಖ್ಯಸ್ಥರಾಗಿ ಮರುನೇಮಕವಾಗಿದ್ದಾರೆ. 3 ವರ್ಷಗಳ ಕಾಲ ಅನಿಲ್ ಕುಂಬ್ಳೆ ಅವರು ICC ಕ್ರಿಕೆಟ್ ಸಮಿತಿಯ ಮುಖ್ಯಸ್ಥರನ್ನಾಗಿ ನೇಮಕ ಮಾಡಲಾಗಿದೆ. 2012 ಅನಿಲ್ ಕುಂಬ್ಳೆ ಸಮಿತಿಯ ಮುಖ್ಯಸ್ಥರಾಗಿದ್ದರು. ಈ ಬಾರಿ ಕೊನೆಯ ಅವಧಿಯ ಮಾಜಿ ಲೆಗ್ ಸ್ಪಿನ್ ಆಯ್ಕೆ ಮಾಡಲಾಗಿದೆ ಎಂದು ತಿಳಿದು ಬಂದರೆ ಇವರು 1970 ಅಕ್ಟೋಬರ್ನಲ್ಲಿ 17 ಬೆಂಗಳೂರಿನಲ್ಲಿ ಜನಿಸಿದವರಾಗಿದ್ದಾರೆ. ಇವರು ಕರ್ನಾಟಕದಾಗಿರೋದ್ರಿಂದ ಮುಖ್ಯವಾದಂಥ ವಿಚಾರವಾಗಿದೆ. ಆದ್ದರಿಂದ ಪ್ರಸ್ತುತ
ಐಸಿಸಿ ಕ್ರಿಕೆಟ್ ಸಮಿತಿಯ ಮುಖ್ಯಸ್ಥರು ಯಾರು ಅಂತ ಕೇಳಿದಾಗ ಅನಿಲ್ ಕುಂಬ್ಳೆ ಅಂತ ಉತ್ತರಿಸಬೇಕು. ಇತ್ತೀಚೆಗೆ ಆಯ್ಕೆಯಾದ ಐಸಿಸಿ ಕ್ರಿಕೆಟ್ ಸಮಿತಿಯ ಮುಖ್ಯಸ್ಥರು ಯಾರು ಅಂತ ಕೇಳಿದಾಗ ಅನಿಲ್ ಕುಂಬ್ಳೆ ಅಂತ ಉತ್ತರಿಸಬೇಕಾಗ್ತದೆ. ಎಒಸಿ ಇನ್ಸಿ ಆಗಿ ರಘುನಾಥ್ ನೇಮಕವನ್ನು ಮಾಡಲಾಗಿದೆ. ಭಾರತೀಯ ವಾಯುಪಡೆಯಲ್ಲಿ ಏರ್ ಮಾರ್ಷಲ್ ಆಗಿದ್ದ, ಪರಮ ವಿಶಿಷ್ಟ ಸೇವಾ ಪದಕ, ಅತಿ ವಿಶಿಷ್ಟ ಸೇವಾ ಪದಕ, ವಾಯು ಸೇವಾ ಪದಕ ಪಡೆದಿರುವ ರಘುನಾಥ್ ನಬಿಯಾರ್ ಪಶ್ಚಿಮ ಏರ್ ಕಮಾಂಡರ್, ಏರ್ ಆಫೀಸ್ ಕಮಾಂಡಿಂಗ್ ಇನ್ ಚೀಫ್ ಆಗಿ ನೇಮಕಗೊಂಡಿದ್ದಾರೆ. ನೆನಪಿಟ್ಕೊಳ್ಳಿ, ಎಒಸಿ ಇನ್ ಸಿ ಅಂದರೆ ಪಶ್ಚಿಮ ಏರ್ ಕಮಾಂಡರ್, ಏರ್ ಆಫೀಸರ್ ಕಮಾಂಡಿಂಗ್ ಇನ್ ಚೀಫ್, ಏರ್ ಆಫೀಸರ್ ಕಮಾಂಡಿಂಗ್ ಇನ್ ಚೀಫ್ ಅಂತ ಇವರ ಪೂರ್ತ ಒಂದು ಹುದ್ದೆ. ಈ ಹುದ್ದೆಗೆ ರಘುನಾಥ್ ನಬಿಯಾರ್, ರಘುನಾಥ್ ರವಿಯಾರ್ ಅವರು ಆಯ್ಕೆಯಾಗಿದ್ದಾರೆ. ಈಗ ಶಾರ್ಟ್ಕಟ್ ಆಗಿ ಪ್ರಶ್ನೆಯನ್ನು ಕೇಳ್ತಾರೆ, ಎಒಸಿ ಇನ್ ಸಿಯ ಪ್ರಸ್ತುತ ಅಧ್ಯಕ್ಷರು ಯಾರು ಅಂತ ಕೇಳಿದಾಗ ನೀವು ರಘುನಾಥ್ ನಬಿಯಾರ್ ಅಂತ ಉತ್ತರಿಸಬೇಕಾಗ್ತದೆ. ರಾಷ್ಟ್ರೀಯ ರಕ್ಷಣಾ ಅಕಾಡೆಮಿಯಲ್ಲಿ ಶಿಕ್ಷಣ ಪಡೆದ ರಘುನಾಥ್ ನಬಿಯಾರ್ 1981 ಜೂನ್ ವಾಯುಪಡೆಗೆ ನೇಮಕವಾದಂಥ ವ್ಯಕ್ತಿಯಾಗಿದ್ದಾರೆ. ವಿದ್ಯಾರ್ಥಿನಿಯರಿಗಾಗಿ 50 ಕೋಟಿ ರೂಪಾಯಿಯನ್ನು ಬಿಡುಗಡೆ ಮಾಡಲಾಗಿದೆ. ರಾಜ್ಯದ ಎಲ್ಲ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳ ಪದವಿ ಹಾಗೂ ಸ್ನಾತಕೋತ್ತರ ಪದವಿ ವ್ಯಾಸಂಗ ಮಾಡುತ್ತಿರುವ ಎಲ್ಲ ವಿದ್ಯಾರ್ಥಿನಿಯರಿಗೆ ಪೂರ್ಣ ಶುಲ್ಕ ವಿನಾಯಿತಿ ನೀಡಲು ರಾಜ್ಯ ಸರ್ಕಾರ 50 ಕೋಟಿ ರೂಪಾಯಿ ಬಿಡುಗಡೆಯನ್ನು ಮಾಡಿದೆ. ಇದು 2018 ಮತ್ತು 2019 ಬಜೆಟ್ನ ಒಂದು ಘೋಷಣೆಯಾಗಿದೆ. ಇದು ನೆನ್ಪಿಟ್ಕೊಳ್ಳೋ ಪ್ರಶ್ನೆ. ಇತ್ತೀಚೆಗೆ ಹೆಣ್ಣು ಮಕ್ಕಳಿಗೆ ಎಷ್ಟನೇ ತರಗತಿಯವರೆಗೆ ಉಚಿತ ಶಿಕ್ಷಣವನ್ನು ನೀಡಲಾಗುತ್ತದೆ? ಇನ್ನೊಂದು KPSC ಎಕ್ಸಾಮ್ನಲ್ಲಿ ಕೇಳಿರ್ಬೋದು. ಈಗ ಸ್ನಾತಕೋತ್ತರ ಅಂತ ನೀವು ತರಿಸಬೇಕಾಗ್ತದೆ. ಸೇವಾ ಸಿಂಧು ಯೋಜನೆಗೆ ಚಾಲನೆ ನೀಡಲಾಗಿದೆ. ಉನ್ನತ ಶಿಕ್ಷಣ ಇಲಾಖೆ ವ್ಯಾಪ್ತಿಗೆ ಕಾಲೇಜುಗಳ ವಿದ್ಯಾರ್ಥಿಗಳ ವ್ಯಾಸಂಗ, ತಾತ್ಕಾಲಿಕ ಮತ್ತು ವಲಸೆ ಪ್ರಮಾಣ ಪತ್ರ, ಉತ್ತರ ಪತ್ರಿಕೆ ಮೌಲ್ಯಮಾಪನ, ಉತ್ತರ ಪತ್ರಿಕೆ ಫೋಟೋ ಪ್ರತಿ ಇವೆಲ್ಲವನ್ನು ಪಡೆಯಲು, ವಿವಿಧ ಪ್ರಮಾಣ ಪತ್ರಗಳನ್ನು ಪಡೆಯಲು ಉನ್ನತ ಶಿಕ್ಷಣ ಇಲಾಖೆ ಸೇವಾ ಸಿಂಧು ಯೋಜನೆಯನ್ನು ಜಾರಿಗೊಳಿಸಿದೆ. ಇದರಲ್ಲಿ 412 ಪ್ರಥಮ ದರ್ಜೆ ಕಾಲೇಜು, 83 ಸರ್ಕಾರಿ ಪಾಲಿಟೆಕ್ನಿಕ್ ಹಾಲು ಹಾಗೂ ಇನ್ನಿತರ ಕಾಲೇಜಿಗೆ ಸಂಬಂಧಪಟ್ಟಂಥ ಪ್ರಮಾಣ ಪತ್ರಗಳು ಇದರಲ್ಲಿ ದೊರೆಯಲಿದೆ. ಹಾಗಾದರೆ ಉನ್ನತ ಶಿಕ್ಷಣ ಇಲಾಖೆ ಇತ್ತೀಚೆಗೆ ಜಾರಿ ತಂದ ಯೋಜನೆ ಯಾವುದು ಅಂತ ಕೇಳಿದಾಗ ಸೇವಾ ಸಿಂಧು ಅಂತ ನಿರ್ಧರಿಸಬೇಕಾಗ್ತದೆ. ಧನಂಜಯ್ ಕುಮಾರ್ ನಿಧನ ಹೊಂದಿದ್ದಾರೆ. ಕೇಂದ್ರದ ಮಾಜಿ ಸಚಿವ ವಿ ಧನಂಜಯ್ ಕುಮಾರ್ ಸೋಮವಾರ ಮಂಗಳೂರಿನಲ್ಲಿ ನಿಧನರಾದರು. ಅವರು ಕೆಲವು ವರ್ಷಗಳ ಅನಾರೋಗ್ಯದಿಂದ ಬಳಲುತ್ತಿದ್ದರು. ಧನಂಜಯ್ ಕುಮಾರ್ ಅವರು ಮಾಜಿ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿ ಅವರ ಸಂಪುಟದಲ್ಲಿ ಸಚಿವರಾಗಿದ್ದರು. ಮಂಗಳೂರು ಲೋಕಸಭಾ ಕ್ಷೇತ್ರದಲ್ಲಿ 4 ಬಾರಿ ಗೆದ್ದಿದ್ದಾರೆ. ಹಾಗಾದರೆ ಇತ್ತೀಚೆಗೆ ನಿಧನ ಹೊಂದಿದ ಮಾಜಿ ಸಚಿವ ಯಾರು ಅಂತ ಕೇಳಿದಾಗ ಕೇಳೋದ್ರೇ ಚೆನ್ನಾಗಿ ಪುಟ್ಟ ಎಕ್ಸಾಮ್ನಲ್ಲಿ ಡಿ ಗ್ರೂಪ್ ಅಥವಾ ಯಾವುದೇ ಇಲಾಖೆಯ ಸಪ್ರೇಟ್ ನಡೆಯುವಂಥ ಎಕ್ಸಾಮ್ನಲ್ಲಿ ಕೇಳುವಂಥ ಸಾಧ್ಯತೆಗಳು ಇರ್ತದೆ. ಡಿಸ್ಟಿಕ್ ಲೆವೆಲಲ್ಲಿ ಧನಂಜಯ್ ಕುಮಾರ್ ಅಂತ ನೀವು ಉತ್ತರಿಸಬೇಕಾಗ್ತದೆ. ಆಧಾರ್ ಸುಗ್ರೀವಾಜ್ಞೆಗೆ ರಾಷ್ಟ್ರಪತಿ ಅಂಕಿತವನ್ನು ಹಾಕಿದ್ದಾರೆ. ಮೊಬೈಲ್ ಸಿಮ್ ಕಾರ್ಡ್ ಪಡೆಯುವ ಮತ್ತು ಬ್ಯಾಂಕ್ ಖಾತೆ ತೆರೆಯಲು ಆಧಾರ್ ನೀಡುವುದು ವ್ಯಕ್ತಿಯ ಐಚ್ಛಿಕ ವಿಷಯ ಎಂದು ಹೇಳುವ ಆಧಾರ್ ಕಾಯ್ದೆ ತಿದ್ದುಪಡಿಗೆ ರಾಷ್ಟ್ರಪತಿಯವರು ಸುಗ್ರೀವಾಜ್ಞೆ ಹಾಕಿದ್ದಾರೆ. ರಾಮನಾಥ್ ಕೋವಿಂದ್ ಅವರು ಅಂಕಿತವನ್ನು ಹಾಕಿದ್ದಾರೆ. ಇದು ಸುಗ್ರೀವಾಜ್ಞೆಯಾಗಿ ಹೊರಡಿಸಲಾಗಿತ್ತು, ಈಗ ಅದಕ್ಕೆ ಅಂಕಿತ ಹಾಕಿದೆ, ಅದು ಕಾಯ್ದೆಯಾಗಿ ಹೊರಹೊಮ್ಮಿದೆ. ವಿಧೇಯಕಕ್ಕೆ ರಾಜ್ಯಸಭೆ ಅಂಗೀಕಾರ ಕೊಡುವ ಕಾರಣ ಸುಗ್ರೀವಾಜ್ಞೆ ಹೊರಡಿಸಲಾಗಿತ್ತು. ಆದ್ದರಿಂದ ಇದನ್ನು ತಿದ್ದುಪಡಿ ಮಾಡಿ ಇದನ್ನು ಕಾಯ್ದೆಯನ್ನು ಮಾಡಲಾಗಿದೆ. ಯಾವುದೇ ವ್ಯಕ್ತಿಯು ಅವನ ವೈಯಕ್ತಿಕ ಐಚ್ಛಿಕ ವಿಷಯವಾಗಿರುತ್ತದೆ, ಆಧಾರವನ್ನು ಕೊಡಬಹುದು ಅಥವಾ ಕೊಡದೆ ಇರಬಹುದು. ಇತ್ತೀಚೆಗೆ ಸುಗ್ರೀವಾಜ್ಞೆಯ ಮೂಲಕ ರಾಷ್ಟ್ರಪತಿಯವರು ಅಂಕಿತ ಹಾಕಿದಂಥ ಕಾಯ್ದೆ ಯಾವುದು ಅಂತ ಕೇಳಿದಾಗ ಆಪ್ಷನ್ ಕೊಟ್ಟಾಗ ಆಧಾರ್ ತಿದ್ದುಪಡಿ ಕಾಯ್ದೆ ಅಂತ ನೀವು ಉತ್ತರಿಸಬೇಕಾಗ್ತದೆ. ಮಲ್ಟಿಪಲ್ ಪರ್ಸನಾಲಿಟಿ ದಿನ March 5 ಮಲ್ಟಿಪಲ್ ಪರ್ಸನಾಲಿಟಿ ಡೇ ಅಥವಾ ಬಹು ವ್ಯಕ್ತಿತ್ವ ದಿನವನ್ನು ಈ ಜಗತ್ತಿನಡೆ ಆಚರಿಸಲಾಗುತ್ತದೆ. ಏನಿದ್ದ ದಿನ ಅಂದರೆ ಕೆಲವರಿಗೆ ಒಂದಕ್ಕಿಂತ ಹೆಚ್ಚಿನ ವ್ಯಕ್ತಿತ್ವ ಇರುವ ಅಂದರೆ ಸಂಖ್ಯೆ 2, 5, 10, 20 ಕೆಲವೊಮ್ಮೆ 90 ಹೋಗಬಹುದು. ವೈದ್ಯಕೀಯ ಕ್ಷೇತ್ರಕ್ಕೆ ಈ ಬಹು ವ್ಯಕ್ತಿತ್ವ ಒಂದು ಸಮಸ್ಯೆ ಎಂದು ಗುರುತಿಸಿದೆ. ಬಹು ವ್ಯಕ್ತಿತ್ವ ಸಮಸ್ಯೆಯಿಂದ ಬಳಲುವವರು ನಮ್ಮಲ್ಲಿ ಸಾಕಷ್ಟು ಜನರಿದ್ದಾರೆ ಎಂದು, ಇಂತಹ ದೈನಂದಿನ ಜೀವನ ನಡೆಯುವ ತುಂಬ ಕಷ್ಟಪಡುತ್ತಾರೆ ಎಂದು ಇದನ್ನು ದೃಢಪಡಿಸಲಾಗಿದೆ. ಆದ್ದರಿಂದ March 5 ಮಲ್ಟಿಪಲ್ ಪರ್ಸನಾಲಿಟಿ ದಿನ ಎಂದು ಆಚರಿಸಲಾಗುತ್ತದೆ. ಇಲ್ಲಿ ಒಂದು ಪ್ರಶ್ನೆ ಮಾತ್ರ ಕೇಳಬಹುದು,
ಮಲ್ಟಿಪಲ್ ಪರ್ಸನಾಲಿಟಿ ದಿನವನ್ನು ಎಂದು ಆಚರಿಸಲಾಗುತ್ತದೆ ಅಂತ ಕೇಳಿದಾಗ ಮಾರ್ಚ್ 5 ಅಂತ ನೀವು ಉತ್ತರಿಸಬೇಕಾಗ್ತದೆ. ಸಿ ಬಸವಲಿಂಗಯ್ಯ, ರಂಗ ನಿರ್ದೇಶಕ ಸಿ ಬಸವಲಿಂಗಯ್ಯ ಅವರು ನವದೆಹಲಿಯ ರಾಷ್ಟ್ರೀಯ ನಾಟಕ ಶಾಲೆ NSD 2018ನೇ ಸಾಲಿನ ಪ್ರತಿಷ್ಠಾ ಬಿವಿ ಕಾರಂತ್ ಸ್ಮೃತಿ ಪುರಸ್ಕಾರ ಭಾಜನರಾಗಿದ್ದಾರೆ. ನಿರ್ದೇಶಕ ಕ್ಷೇತ್ರದಲ್ಲಿ ಸಲ್ಲಿಸಿದ ಸೇವೆಗಾಗಿ ಈ ಗೌರವವನ್ನು ಸಂದಿದೆ. ರಾಷ್ಟ್ರೀಯ ನಾಟಕ ಶಾಲೆಯಲ್ಲಿ ವ್ಯಾಸಂಗ ಮಾಡಿದವರಿಗೆ ಈ ಪ್ರಶಸ್ತಿ ನೀಡಲಾಗುತ್ತದೆ. ಇವರು ಒಬ್ಬರಾಗಿದ್ದಾರೆ. ಸಿ ಬಸವಲಿಂಗಯ್ಯ ರಾಷ್ಟ್ರೀಯ ನಾಟಕ ಶಾಲೆ ಪ್ರಸಿದ್ಧ ಬಿವಿ ಕಾರಂತ್ ಸ್ಮೃತಿ ನೆನ್ಪಿಟ್ಕೊಳ್ಳಿ, ಬಿವಿ ಕಾರಂತ್ ಸ್ಮೃತಿ ಪುರಸ್ಕಾರಕ್ಕೆ ಭಾಜನರಾದವರು ಸಿ ಬಸವಲಿಂಗಯ್ಯ ಅಂತ ನೀವು ಉತ್ತರಿಸಬೇಕಾಗ್ತದೆ. STFಗೆ ರಾಜೀವ್ ನಿರ್ದೇಶನ. ಮಾಜಿ ಕೋಲ್ಕತ್ತಾ ಪೊಲೀಸ್ ಕಮಿಷನರ್ ರಾಜೀವ್ ಕುಮಾರ್ ಅವರು ಕೋಲ್ಕತ್ತಾ ವಿಶೇಷ ಕಾರ್ಯಪಡೆ, ಇದೊಂದು ಕಾರ್ಯಪಡೆ ಕೋಲ್ಕತ್ತಾದಲ್ಲಿ, ಪಶ್ಚಿಮ ಬಂಗಾಳದ ಕೋಲ್ಕತ್ತಾದಲ್ಲಿ ಕಾರ್ಯನಿರ್ವಹಿಸುವಂತಹ ಒಂದು ಪಡೆಯಾಗಿದೆ. ಅದಕ್ಕೆ ನಿರ್ದೇಶಕರಾಗಿ ರಾಜೀವ್ ಕುಮಾರ್ ಅವರು ಆಯ್ಕೆಯಾಗಿದ್ದಾರೆ. ಆರ್ಥಿಕ ಅಪರಾಧ ರಾಜ್ಯ ನಿರ್ದೇಶಕ ಹೊಣೆಗಾರಿಕೆಯನ್ನು ಪಶ್ಚಿಮ ಬಂಗಾಳದ ಸರ್ಕಾರ ನೀಡಿದೆ. ಕಳೆದ ತಿಂಗಳಷ್ಟೇ ರಾಜ್ಯ ಪೊಲೀಸ್ ಕಮಿಷನರ್ ಆಗಿ ಅಧಿಕಾರ ವಹಿಸಿ ಮುಗಿಸಿದ ಕುಮಾರ್ ಪ್ರಸ್ತುತ ರಾಜ್ಯದ CID ಮುಖ್ಯಸ್ಥರಾಗಿ ಕಾರ್ಯವನ್ನು ನಿರ್ವಹಿಸುತ್ತಿದ್ದರು. ಆದ್ದರಿಂದ ಇವರನ್ನು STF ಅಂದರೆ ಕೋಲ್ಕತ್ತಾ ವಿಶೇಷ ಕಾರ್ಯಪಡೆಗೆ ನಿರ್ದೇಶಕರಾಗಿ ನೇಮಕ ಮಾಡಲಾಗಿದೆ. ಇಲ್ಲಿ ಕೇಳಬಂತ ಪ್ರಶ್ನೆ, STFಗೆ ಇತ್ತೀಚೆಗೆ STFಗೆ ಅಥವಾ ಕೋಲ್ಕತ್ತಾ ವಿಶೇಷ ಪಡೆಗೆ ನೇಮಕವಾದವರು ಯಾರು ಅಂತ ಕೇಳಿದಾಗ ರಾಜೀವ್ ಕುಮಾರ್ ಅಂತ ನೀವು ಉತ್ತರಿಸಬೇಕಾಗ್ತದೆ. ಆತ್ಮೀಯರೇ, ಇದು 4 ಮತ್ತು 5 ಮಾರ್ಚ್ 2019ರ ಪ್ರಚಲಿತ ಘಟನೆಗಳಾಗಿವೆ.